ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೈವ ವಾಕ್ಯದ ವಿಧಿಯು ಪ್ರಭು ನಮ್ಮ ದೈನಂದಿನ ಜೀವಿತದ ಒಂದೊಂದು ದಿನದಲ್ಲೂ ನಮ್ಮನ್ನು ಮುನ್ನಡೆಸಿದ ದೇವರು ಎಂಬ ಸತ್ಯವನ್ನು ಅರಿಯಲು ನಮ್ಮನ್ನು ಆಹ್ವಾನಿಸುತ್ತದೆ. ಮೊದಲನೆಯ ವಾಚನದಲ್ಲಿ ಸೈರಸ್ ಅರಸನು ಕಳುಹಿಸಿಕೊಟ್ಟಂಥ ಯಹೂದ್ಯರು ಜೆರುಸಲೇಮ್ಗೆ ಹಿಂತಿರುಗಿ ಬಂದಾಗ ಅವರಲ್ಲಿದ್ದ ಎಜ್ರಾ ಎಂಬ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಅಂತರ್ಕರಣದಿಂದ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾನೆ. ಪ್ರಭುವೇ, ಸೃಷ್ಟಿಯ ಮೊದಲನೇ ದಿನದಿಂದಲೂ ಈವರೆಗೂ ನಾನು, ನನ್ನ ಸಂತತಿಯವರು, ನಮ್ಮ ಗುರುಗಳು, ನಮ್ಮ ರಾಜರು ನಿಮಗೆ ವಿರೋಧವಾಗಿ ನಡೆದು ಪಾಪವನ್ನು ಕಟ್ಟಿಕೊಂಡಿದ್ದರು. ನೀವು ಈ ಸಮಯದಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿ ಮತ್ತೆ ಜೆರುಸಲೇಮನ್ನು ಕಟ್ಟಿ ಎಬ್ಬಿಸಲು ನಮ್ಮನ್ನು ಕರೆತಂದಿರಿ ಎಂದು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವ ಪ್ರಾರ್ಥನೆ ಇಂದಿನ ಮೊದಲನೆಯ ವಾಚನವಾಗಿದೆ. ಯಾವ ರೀತಿ ತಮ್ಮ ಕೃತ್ಯಗಳನ್ನು ದೇವರಿಗೆ ಸಮರ್ಪಿಸಿ ದೇವರಿಗೆ ವಂದನೆಯನ್ನು ಸಲ್ಲಿಸುವುದು ಪ್ರಾರ್ಥನೆ ಎಂದು ಇಂದು ಮೊದಲನೇ ವಾಚನ ನಮಗೆ ತಿಳಿಸುತ್ತದೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ಈ ಲೋಕವನ್ನು ಕಟ್ಟಿ ಎಬ್ಬಿಸಲು ತನ್ನ 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ಬೇಕಾದಂತಹ ಶಕ್ತಿಯನ್ನು ಕೃಪೆಯನ್ನು ನೀಡುತ್ತಾರೆ. ಆತ್ಮೀಯ ಸಹೋದರ ಸಹೋದರರೇ, ಅಧಮನ ಪಾಪದಿಂದ ಪ್ರತಿಯೊಬ್ಬ ಮನುಷ್ಯನ ಸ್ವಾತಂತ್ರ್ಯವು ಕುಂದಿ ಹೋಗಿದೆ. ಆ ನಮ್ಮ ಸ್ವಾತಂತ್ರ್ಯಕ್ಕೆ ಒಳ್ಳೆಯದನ್ನೇ ಮಾಡಲು ಆಯ್ಕೆ ಮಾಡಿಕೊಳ್ಳಲು ಬೇಕಾದ ಕೃಪೆ ದೇವರೇ ನಮಗೆ ನೀಡಬೇಕು. ಆದ್ದರಿಂದ ದೈವ ಭಯ, ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆ, ದೃಢತೆ, ಇವು ಪವಿತ್ರಾತ್ಮ ಸಪ್ತವರಗಳು. ನಾವು ಸದಾ ಒಳ್ಳೆಯವರಾಗಿ ಬದುಕಲು ನಮಗೆ ದೈವೀ ಕೃಪೆ ಬೇಕು. ನಾವು ಯಾರೇ ಆಗಿರಲಿ, ಕುಟುಂಬಸ್ಥರೇ ಆಗಿರಲಿ, ಗುರುಗಳೇ ಆಗಿರಲಿ, ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆಯದನ್ನು ಮಾಡಲು ಒಳ್ಳೆಯ ಪ್ರೇರಣೆ ಅವಶ್ಯಕ. ಆದ್ದರಿಂದ ಬಲಿಪೂಜೆ, ಸಂಸ್ಕಾರ, ದೈವ ವಾಕ್ಯವು ಹೀಗೆ ಮುರಿದು ಬಿದ್ದ ಮನುಷ್ಯ ಕುಲವನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಬಂದು ತನ್ನ 12 ಮಂದಿ ಶಿಷ್ಯರುಗಳಿಗೆ ಈ ಪ್ರಪಂಚದಲ್ಲಿರುವಂಥ ಮನುಷ್ಯರ ಬಾಧೆಗಳು, ನೋವುಗಳು, ಸಂಕಟಗಳು, ದೆವ್ವ, ಪೀಡೆ, ಪಿಶಾಚಿಗಳನ್ನು ಓಡಿಸಲು ಶಕ್ತಿಯನ್ನು ನೀಡುತ್ತಾರೆ. ಯಾವ ರೀತಿ ಒಬ್ಬ ಅನಾರೋಗ್ಯದ ವ್ಯಕ್ತಿಯನ್ನು ನಾವು ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಸುಮಾರು ದಿನಗಳ ಕಾಲವನ್ನು ಚೇತರಿಸಿಕೊಳ್ಳುತ್ತಾನೋ, ಅಂತೆ ದೇವರ ಕೃಪೆಯನ್ನು ಕಳೆದುಕೊಂಡ ಮನುಷ್ಯ ಕುಲಕ್ಕೆ ತನ್ನ 12 ಮಂದಿ ಶಿಷ್ಯರ ಮುಖಾಂತರ ಪ್ರಭು ಇಂದಿಗೂ ಬೇಕಾದ ಶಕ್ತಿಯನ್ನು, ಕೃಪೆಯನ್ನು, ಸಾಂತ್ವನ, ನೆಮ್ಮದಿಯನ್ನು ನೀಡುತ್ತಾರೆ. ಅದಕ್ಕೆ ಬೇಕಾದದ್ದು ನಾವು ಪ್ರಭು ಯೇಸುವಿನ ಜೊತೆಯಲ್ಲಿ ಇರಬೇಕು. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನೀವೇ ಅದರ ಕೊಂಬೆಗಳು. ಒಬ್ಬನು ನನ್ನಲ್ಲೂ ನಾನು ಅವನಲ್ಲೂ ನೆಲೆಗೊಂಡಿದ್ದರೆ ಅವನು ಹೇರಳವಾಗಿ ಫಲ ಕೊಡುವನು. ನನ್ನನ್ನು ಬಿಟ್ಟು ನಿಮ್ಮಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಪ್ರಭು ಹೇಳಿದ್ದಾರೆ. ಆತ್ಮೀಯ ಸಹೋದರ ಸಹೋದರರೇ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಪ್ರಯತ್ನಗಳು, ನಮ್ಮ ಕನಸುಗಳು ಎಲ್ಲವನ್ನು ಪ್ರಭುವಿಗೆ ಸಮರ್ಪಿಸಿ ಸದಾ ಅವರ ಕೃಪೆಯಲ್ಲಿ ನಾವು ಬದುಕಲು, ಅವರಿಂದ ಶಕ್ತಿ ಹೊಂದಲು, ಅವರಿಂದ ನಮ್ಮ ಪೈಶಾಚಿಕ ಕೃತ್ಯಗಳನ್ನು ಬಿಟ್ಟು ನಮ್ಮ ಅನಾರೋಗ್ಯ ಎಲ್ಲದರಲ್ಲೂ ಪ್ರಭು ನಮಗೆ ಬೇಕಾದ ಸಾಂತ್ವನ, ನೆಮ್ಮದಿ, ಶಕ್ತಿ, ಶೋಧನೆ ಜಯಿಸುವ ಕೃಪೆ ನಮಗೆ ನೀಡಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ತನ್ನ ವಿಜಯದಲ್ಲಿಂದು ನಡೆ
ಪ್ರಾರ್ಥಿಸೋಣ. ಪ್ರಭುವೆ, ನಿಮ್ಮ ಕೃಪೆಯೇ ನಮಗೆ ಆಧಾರ, ನಿಮ್ಮ ದಯೆಯೇ ನಮ್ಮ ಬದುಕಿನ ಮೂಲ. ಆದ್ದರಿಂದ ನಾವು ಸದಾ ನಿಮ್ಮ ಜೊತೆ ನೆಲೆಗೊಂಡು ನಾವು ಮಾಡಬಲ್ಲ ಕೆಲಸ ಕಾರ್ಯಗಳಲ್ಲೂ ನಮ್ಮ ದೈನಂದಿನ ಬದುಕಿನಲ್ಲಿಯೂ ನಾವು ನಿಮಗೆ ಶಾಶ್ವತ ಬದುಕನ್ನು, ಪವಿತ್ರವಾದ ಬದುಕನ್ನು, ನ್ಯಾಯ ನೀತಿಯ ಬದುಕನ್ನು, ದೈವ ಕೃಪೆಯ ದೈವ ಭಯದ ಬದುಕನ್ನು ಜೀವಿಸಲು ನಿಮ್ಮ ಆತ್ಮವನ್ನು ನಮ್ಮಲ್ಲಿ ಸುರಿಸಿರಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ್ತಮುತ್ತ ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ